ರಾಜಾ, ಅಮ್ಮ ಕಾಯಿ ತರೋದ್ ಮರ್ತು ಬಿಟ್ಟಿದ್ದಾಳಂತೆ. ಇಲ್ಲೇ ಹೊರಗಡೆ ಅಂಗಡಿ ಇದೆ, ಬೋರ್ಡ್ ಹೋಗಿ ಒಂದ್ ಕಾಯಿ ತಗೊಂಬಂದ್ಬಿಡು. ಅಪ್ಪ ಹೋಗಪ್ಪ, ಯಾವಾಗ್ಲೂ ನನ್ಗೆ ಕೆಲ್ಸ ಹೇಳ್ತಾ ಇರ್ತೇನೆ ನೀನು. ಮುಕುಂದಣ್ಣ ಇಲ್ವಾ ಅವನ್ಗೂ ಹೇಳು, ಮಾಡ್ತೇನೆ. ಏನ ಬೆಳಿಗ್ಗೆ ಸಾಮಾನ್ಯೆಲ್ಲ ತಗೊಂಡಾಗ ಅಂಗಡಿಗೆ ಹಾಕಿದ್ಯಾರು? ನಿನ್ನೆ ಸಾಯಂಕಾಲ ಕರೆಂಟ್ ಬಿಲ್ ಕಟ್ಟಿದ್ಯಾರು? ನಿನ್ ಕೈಲಿ ಮಾಡಕ್ಕಾದ್ರೆ ಮಾಡು, ಇಲ್ಲ ಈ ತರ ತಗೊಳಕ ಕೆಲ್ಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಆಯ್ತು ಬಿಡ್ರಪ್ಪ, ಯಾಕ್ರೋ ದೇವಸ್ಥಾನಕ್ ಬಂದ್ ಯಾಕ್ರೋ ಜಗಳ ಆಡ್ತಾ ಇದ್ದೀರಾ? ಹೋಗ್ಲಿ ಬಿಡ್ರಪ್ಪ, ನೀವಿಬ್ರು ಹೋಗ್ಬೇಡಿ. ಏ ಶಿವು ಬಾಪ ಇಲ್ಲಿ. ಅದು ಅಮ್ಮ ಪೂಜೆಗೆ ತೆಂಗಿನಕಾಯಿ ತರೋದ್ ಮರ್ತ್ ಬಿಟ್ಟಿದ್ಯಂತೆ. ಇಲ್ಲೇ ಅಂಗಡಿ ಕಾಣ್ತಿದ್ಯಲ್ಲ, ಓಡ್ ಹೋಗೊಂದ್ ತೆಂಗಿನಕಾಯಿ ತಂದ್ಬಿಡ್ತೀಯ? ಗುಡ್ ಬೈ ಅಲ್ವಾ ನೀನು? ನಾನ್ ಬ್ಯಾಡ್ ಬಾಯ್ ಆಗೇ ಇರ್ತೀನಿ. ಶಿವು ಪ್ರಭು ಇಲ್ಲಿ ಕೇಳ್ರೋ. ಯಾಕೆ ಹುಡುಗರಿಗೆ ಮಾಡ್ತಾರೆ ಇಷ್ಟಕ್ಕೆಲ್ಲ? ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಚಿಕ್ಕ ಮಕ್ಕಳು ಅಂದ್ರೆ ಹೀಗೆ ಇರ್ತಾರೆ ಬಿಡಿ. ಈಗೇನು ತೆಂಗಿನಕಾಯಿ ತಾನೇ ಬೇಕು ಅತ್ಗೆ? ನಾನು ಹೋಗಿ ತಗೊಂಬರ್ತೀನಿ. ಅದೇ ತೆಂಗಿನಕಾಯಿ ದೇವ್ರಿಗೆ ಪೂಜೆಗೆ ಈಗ ಬಂದೆ. ದೇವ್ರ ಕೈ ಮುಗ್ಯಮ್ಮ. ಯಾರೇ ಸರಳ ಮಾಡ್ಲಿ ಅರ್ಚನೆ, ದೇವ್ರಿಗೆ ವಿಶ್ರಾಂತಿ ಅರ್ಚನೆ. ಇಬ್ರು ಒಟ್ಟಿಗೆ ಹೇಳ್ತಾ ಇದ್ದೀರಾ? ಅವ್ರ ಅರ್ಚನೆ ಮೊದ್ಲು ಮಾಡಿ ಮುಗಿಸ್ಬಿಡಿ. ಇಲ್ಲ ಪಾಪ, ಮೊದಲು ಬಂದವ್ರು ನೀವು, ನಿಮ್ಮ ಅರ್ಚನೆ ಮಾಡಿಸಿ. ಬೇಡಿ, ನಿಮ್ಮ ಅರ್ಚನೆ ಮಾಡಿ ಮುಗಿಸೋ ತನಕ ನಾವಿಲ್ಲೇ ಕಾಯ್ತಾ ಇರ್ತೀವಿ. ಇಲ್ಲ, ನಾನು ದೇವ್ರ ಸನ್ನಿಧಿಲಿ 5 ನಿಮಿಷ ಹೆಚ್ಚಿಗೆ ಇರೋದಕ್ಕೆ ಅವಕಾಶ ಸಿಕ್ತು ಅಂತ ನಾವು ಸಂತೋಷ ಪಟ್ಕೋತೀವಿ. ಮೊದ್ಲು ಅವ್ರದೇ ಮುಗಿಸ್ಬಿಡಿ. ಕೊಡಿ ಒಟ್ಟಿಗೆ ಇಬ್ಬರ ಹೆಸರಲ್ಲೂ ಅರ್ಚನೆ, ಅದಿನ್ನೂ ಒಳ್ಳೇದು. ಲಕ್ಷ್ಮಿ ಓಂ ಮಹಾಲಕ್ಷ್ಮೀಂಚ ವಿದ್ಮಹೇ ವಿಷ್ಣು ಪತ್ನೀಂಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ನನ್ನ ಹೆಸರು ರಾಮಚಂದ್ರ, ಇವನು ನನ್ನ ತಮ್ಮ ಪುಟ್ಟಣ್ಣ. ನಮಸ್ಕಾರ. ನಮಸ್ಕಾರ ಸರ್. ಲೈನ್ ಬಜಾರ್ ಅಲ್ಲಿ ನಮ್ದೊಂದು ದಿನಸಿ ಅಂಗಡಿ ಇದೆ. ಇವಳು ನನ್ನ ಮನೆ ಹಿರಿ ಸೊಸೆ. ನಮ್ ಜಯಂತಿ ಇದ್ದಾಳಲ್ಲ, ಡಿಗ್ರಿ ಮಾಡ್ಕೊಂಡಿದ್ದಾಳೆ. ನಿಜವಾಗ್ಲು ನಮ್ ಪುಟ್ಟಣ್ಣ ಇವಳನ್ನ ಹೆಂಡತಿ ಆಗ್ಬಿಡಿಯೋದಕ್ಕೆ ಪುಣ್ಯ ಮಾಡಿದ. ಸಿಟಿಲಿ ನಮ್ದು 4 ಸ್ವೀಟ್ ಅಂಗಡಿ ಇದೆ. MG Road ಅಲ್ಲಿ ಒಂದ್ ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದೀವಿ. ನೋಡಿ, ಜಗತ್ತಲ್ಲಿ ಎಲ್ಲಿವರೆಗೂ ಒಳ್ಳೆ ನಡೀತಾ ಇರುತ್ತೋ ಅಲ್ಲಿವರೆಗೂ ನಮ್ ಸ್ವೀಟ್ ವ್ಯಾಪಾರ ತೊಂದ್ರೆ ಇಲ್ಲ. ಏನಾದ್ರೂ ಹೆಚ್ಚು ಒಳಗಡೆ ಹೋಗಿ ಪುರೋಹಿತ್ರ ಹತ್ರ ನಮ್ಮ ಮಗಳು ಈ ತರ ದೇವಸ್ಥಾನದಲ್ಲಿ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಒಳ್ಳೇದು ಕೆಟ್ಟದ್ದು ಅಂತ ಕೇಳ್ಕೊಂಡ್ ಬನ್ರಿ. ಏನ್ ಹೇಳ್ತಾರೆ ಮೀನಾಕ್ಷಿ ಅವರು? ಅದೃಷ್ಟ ಕಣೆ, ನಾನ್ ನಿನ್ ಹೇಳಲ್ಲ ನನ್ನ ಮಗಳು ಅದೃಷ್ಟವಂತೆ ಅಂತ. ಮೀನಾಕ್ಷಿ, ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಭಾಗ್ಯ ಇದೆ ಹೇಳು. ತನ್ನೆಲ್ಲ ಶ್ರೀಮಂತಿಕೆಗೂ ತನ್ನ ಹಿರಿ ಮಗಳು ನಂದಿನಿಯ ಅದೃಷ್ಟ ಗುಣವೇ ಕಾರಣ ಎಂದು ನಂಬಿದ ದಯಾನಂದ್ ನಂದಿನಿ ದೇವಸ್ಥಾನದಲ್ಲಿ ಋತುಮತಿಯಾದದ್ದನ್ನು ಒಳ್ಳೆಯದಕ್ಕೆ ಎಂದು ನಂಬಿದರು, ಸಂಭ್ರಮಿಸಿದರು. ಏನು ಅಂದ್ರೆ ದೇವಸ್ಥಾನದಲ್ಲಿ ಹೀಗಾಯ್ತು, ಇದ್ರಲ್ಲೇನು ತಪ್ಪಿಲ್ಲ ತಾನೆ? ತಪ್ಪೆ. ಎಲ್ಲಾನು ತಪ್ಪೆ, ಇನ್ನು ಮುಂದೆ ನಡೆಯೋದೆಲ್ಲ ತಪ್ಪು ತಪ್ಪೆ, ತಪ್ಪು ತಪ್ಪಾಗೆ ನಡೆಯುತ್ತೆ. ಏನ್ ಹೇಳ್ತಾ ಇದ್ದೀರಿ ಸ್ವಾಮಿ? ಅರ್ಥವಾಗ್ಲಿಲ್ವಾ? ಅವನು ಕೆಟ್ಟ ಕಾಲ ಶುರುವಾಯ್ತು ಅಂತ ಹೇಳ್ತಾ ಇದ್ದೀನಿ. ಆ ಹುಡುಗಿ ಋತುಮತಿಯ ಸಮಯ ಅವನು ಬೀದಿಗೆ ಬಂದ್ ನಿಲ್ತಾನೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸ್ವಾಮಿ, ಅವಳು ತಮ್ಮ ಪಾಲಿನ ಅದೃಷ್ಟ ದೇವತೆ, ಅವಳು ಹುಟ್ಟದ ಮೇಲೆ ತಮ್ಗೆಲ್ಲ ಒಳ್ಳೇದಾಗಿದ್ದು ಅಂತ ಅವ್ರು ಹೇಳ್ತಾ ಇದ್ರು. ಮುಟ್ಟಾಳ ಬೊಗಳ್ತಾನೆ, ಕೂಡ ಕೇಳಿಸ್ಕೋತಾನೆ, ಸಿದ್ಧ ನಗ್ತಾನೆ. ಸಮರ ಏನಮ್ಮ ಸಿದ್ರೇನಾರು ಹೇಳಿದ್ರ? ಅದು ಅವ್ರ ನಾಲ್ಗೆಲ್ಲಿ ದೇವ್ರೈತೆ, ಅವ್ರು ಹೇಳ್ದಂಗೆ ಆಗೋಗುತ್ತೆ. ಅಯ್ಯೋ ದೇವ್ರೆ, ದೇವ್ರೆ ಅವ್ರ ಸಂಸಾರಕ್ಕೆಲ್ಲ ಒಳ್ಳೇದಾದ್ರೆ ಸಾಕಪ್ಪ, ಅವರೆಲ್ಲ ಚೆನ್ನಾಗಿದ್ರೆ ಸಾಕಪ್ಪ ದೇವ್ರೆ. ಅವ ನಮ್ಮ ಏರಿಯಾನಲ್ಲಿ ಒಂದು ಅಂಗಡಿ ಸೇರಿಗಿದೆ, ನಾನು ಅಂಗಡಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನೀವು ಅಂಗಡಿ ನಡೆಸಿ,
ಬಂಡವಾಳ ನಂದು, ವ್ಯವಹಾರ ನಿಂದು, ಬರೋದ್ರಲ್ಲಿ ಅರ್ಧ ಅರ್ಧ ಹಂಚ್ಕೊಂಡ್ಬಿಡೋಣ, ಏನಂತೀರಾ? ಬೇಡ ಅನ್ನೋದಕ್ಕೆ ಯಾವ ಕಾರಣನು ಕಾಣಿಸ್ತಾ ಇಲ್ಲ ನನಗೆ. ಯಾವ್ದಕ್ಕೂ ನನ್ನ ತಮ್ಮನ್ನೊಂದು ಮಾತು ಕೇಳ್ಬಿಡ್ತೀನಿ. ಅವನ್ನೇ ಯಾಕೆ ಕೇಳ್ಬೇಕು ಬಾಬಾ? ನೀವು ಅನ್ನೇ ಈಗಲೇ ಹೋಗಿ ಮಾತಾಡ್ಕೊಂಬರ್ತೀನಿ. ಚಂದ್ರಣ್ಣ, ಪುಟಣ್ಣ ಜೊತೆಗಿಲ್ಲದೆ ನಾನು ಯಾವ ವ್ಯವಹಾರನು ಮಾಡೋದಿಲ್ಲ ಅನ್ನೋ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ. 300 ರೂಪಾಯಿ ಕೊಟ್ರೆ ಎಷ್ಟು ಆಳುಗಳು ಬೇಕಾದ್ರೂ ಬಂದು ನಿಂತ್ಕೊಂಡ್ಬಿಡ್ತಾರಲ್ಲಿ, ಕೂಲಿ ಆಳುಗಳನ್ನ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಬಾಬಾ, ಆದ್ರೆ ವ್ಯವಹಾರ ಮಾತ್ರ ನಾವು ನೀವು ಇಟ್ಟರೆ ಏನಂತೀರಾ? ಚಂದ್ರಣ್ಣ ಬಾಬಾ, ಮೊದಲು ಇಲ್ಲಿಂದ ಹೊರಟು ಹೋಗಿ ಬಾಬಾ. ನಾವು ನೀವು ವ್ಯವಹಾರ ಪುಟ್ಟಣ್ಣ ನನಗೆ ತಮ್ಮ ಮಾತ್ರ ಅಲ್ಲ ಚಂದ್ರಣ್ಣ, ನನ್ನ ಅರ್ಧ ಜೀವ ಅವನು. ಪುಟ್ಟಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯ ಅನ್ನೋದಾದ್ರೆ ನೀನು ಊರ್ ಕಡೆ ದಾರಿ ಹಿಡ್ಕೊಂಡು ಹೋಗ್ತಾ ಇರು. ಅಲ್ಲಮ್ಮ, ನೀನ್ ನನ್ನ ತಂಗಿಯಾಗಿ ಹೋಗು ಅಂತ ಹೇಳಿದ್ನಲ್ಲ ನಾನು. ಲಕ್ಷ್ಮಿ, ನೀವು ಸುಮ್ಮನೆ ಇರಿ. ಪುಟ್ಟಣ್ಣ ನಿಮ್ಗೆ ತಮ್ಮ ಇರಬಹುದು, ಆದ್ರೆ ನನಗೆ ನನ್ನ ಜನ್ಮ ಕೊಡದೆ ಹೋದ್ರು ನನ್ನ ಸ್ವಂತ ಮಗಂತರ ಅವನು. ಈ ರೈಲ್ವೆ ಸ್ಟ್ರೀಟ್ ಕಾಂಟ್ರಾಕ್ಟ್ ಖಂಡಿತ ನಮ್ಗೆ ಸಿಗುತ್ತೆ ಅಂತ ಗೌಡ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇನು ಸರಿ, ಆದ್ರೆ ಇನ್ವೆಸ್ಟ್ಮೆಂಟ್ ತುಂಬಾನೇ ಜಾಸ್ತಿ ಆಗತ್ತೆ ಅಂದಿದ್ರಿ ಅಲ್ವಾ? ಹೇಳಿದ್ದೆ, ಮನೆ, 4 ಅಂಗಡಿ ಎಲ್ಲ ಅಡ ಇಟ್ಟು ಅರೇಂಜ್ ಮಾಡ್ಬೇಕಾಗಿದೆ. ಆದ್ರೂ ನಂಗೆ ನಂಬಿಕೆ ಇದೆ ಮೀನಾಕ್ಷಿ, ನಾನು ಗೆಲ್ತೀನಿ. ಆದ್ರೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ರೀ. ಇರೋದನ್ನೆಲ್ಲ ಅಡ ಇಡೋದು ಅಂದ್ರೆ ಅದೇನ್ ಹುಡುಗಾಟನ? ಅಯ್ಯೋ ಹುಚ್ಚಿ, ಯಾಕೆ ಹೆದರ್ತಿದ್ಯಾ? ಬೇಕಿದ್ರೆ ನನ್ನನ್ನು ನಾನೇ ಅಡ ಇಡ್ತೀನಿ. ಯಾಕೆ ಅಂದ್ರೆ ನನ್ನ ಮಗಳ ಕೈಗುಣ ಎಂಥದ್ದು ಅಂತ ನನಗ್ ಗೊತ್ತಿದೆ. ಅಪ್ಲಿಕೇಶನ್ ಫಾರ್ಮ್ನ ಇವಳ ಕೈಲಿ ಮುಟ್ಟಿಸಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ದೀನಿ. ನಮಗೆ ಖಂಡಿತ ಕಾಂಟ್ರಾಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮಾತಾಡಿದ್ದ ಅಮೌಂಟ್ ಎಲ್ಲ ಇದೆ ತಾನೇ? ಹಾಗೌಡ್ರೆ, 3 ಕೋಟಿ ತಂದಿದ್ದೀನಿ. ಓಕೆ ಓಕೆ ಓಕೆ. ನನ್ನ ಲೈಫಲ್ಲಿ ಇದು ನಾನು ತಗೊಳ್ತಾ ಇರೋದು ಬಿಗ್ಗೆಸ್ಟ್ ರಿಸ್ಕ್. ಓಹೋ, ನನ್ನ ಮನೆ, 4 ಅಂಗಡಿಗಳು ಎಲ್ಲ ಅಡಮಾನ ಇಟ್ಟು ಈ ಅಮೌಂಟ್ನ ಅರೇಂಜ್ ಮಾಡಿದ್ದೀನಿ. ಅದು ಅಲ್ಲದೆ ನೀವೇನೋ ಹೇಳಿದ್ರಲ್ಲ ಅಫಿಷಿಯಲ್ ಖರ್ಚು ಅಂತ, ಅದೆಲ್ಲ ಅರೇಂಜ್ ಮಾಡೋಷ್ಟರಲ್ಲಿ ನನ್ನ ಲೈಫ್ ಸೇವಿಂಗ್ಸೇ ಮುಗಿದೋಯ್ತು ಅನ್ಕೊಂಡು. ಈ ಗೌಡ್ರನ್ನ ನೆಚ್ಕೊಂಡ್ಬಿಟ್ಟಿದೀಯಾ ತಾನೇ? ಅಲ್ಲಿಗೆ ನಿನ್ನ ವ್ಯವಹಾರ ಮುಗಿದು ಅಂತ ಇಟ್ಕೊ. ನಿನ್ ತಂಗಿ ಸೈಕಲ್ ಗುದ್ಬಿಟ್ಟು ರಸ್ತೆಲಿ ಬಿದ್ದಾಡ್ಕೊಂಡ್ರು, ಬಂದ್ರು ನೋಡ್ರು. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಸ್ವಲ್ಪವೂ ಹೊಂದಾಣಿಕೆ ಅನುಸರಣೆಗಳಿಲ್ಲದೆ ದಾಯಾದಿಗಳಂತೆ ಕಿತ್ತಾಡುತ್ತಿದ್ದ ರಾಮಚಂದ್ರನ ಮಕ್ಕಳು ತನ್ನ ಚಿಕ್ಕಪ್ಪನ ಮಗಳಾದ ತಂಗಿ ಮೀನಾಳಿಗೆ ಸಣ್ಣ ತೊಂದರೆಯಾದರೂ ಒಗ್ಗಟ್ಟಾಗಿ ಬಿಡುತ್ತಿದ್ದರು. ಮೀನಾಳೆಂದರೆ ಅವರಿಗೆ ಅಷ್ಟು ಪ್ರೀತಿ. ಮಗಳ ಅದೃಷ್ಟದ ಮೇಲೆ ನಂಬಿಕೆಯಿಟ್ಟ ದಯಾನಂದ್ ಕಾಂಟ್ರಾಕ್ಟ್ ತನಗೆ ಸಿಕ್ಕೇ ಸಿಗುತ್ತದೆಯೇ ಎನ್ನುವ ನಂಬಿಕೆಯಿಂದ ಬ್ರೋಕರ್ ಕೈಗೆ ಹಣವನ್ನು ಕೊಟ್ಟು ಮಗಳ ಹೊಸಗೆಯ ಸಂಭ್ರಮದಲ್ಲಿರುವಾಗ ಒಳ್ಳೆ ಮನಸ್ಸಿಂದ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ. ಹಲೋ ಸರ್, ನಾನು ಮಂಜು ಮಾತಾಡ್ತಾ ಇರೋದು ಸರ್. ಹಲೋ ಹೇಳಿ ಸರ್. ನಮ್ಮ ಹತ್ರ ದುಡ್ಡು ತಗೊಂಡಿದ್ದ ಸಲ ಗೌಡ, ಅವ್ರು ಊರ್ ಬಿಟ್ಟು ಓಡಬಿಟ್ಟಿದ್ರೆ ಸರ್. ನಮ್ಮ ತರ ಸುಮಾರು ಜನಕ್ಕೆ ಮೋಸ ಮಾಡ್ಬಿಟ್ಟಿದ್ದಾರೆ ಸರ್. ಪೊಲೀಸರು ಎಲ್ಲ ಬಂದಿದ್ದಾರೆ ಸರ್, ದುಡ್ಡು ಗಲಾಟೆ ನಡೀತಾ ಇದೆ ಸರ್ ಇಲ್ಲಿ. ಸರ್, ಅವ್ರು ಫಾರಿನ್ ಓಡಾಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನಾಯ್ತು ನಿಮ್ಗೆ? ಮೋಸ ಹೋಗ್ಬಿಟ್ಟೆ ಮೀನಾಕ್ಷಿ, ನಾನು ಮೋಸ ಹೋಗ್ಬಿಟ್ಟೆ. ನಾನು 3 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಲ್ಲ, ಅವನು ಓಡೋಗ್ಬಿಟ್ಟಂತೆ. ನನ್ನ ಊಟ ಎಲ್ಲ ತಗೊಂಡು ದೇಶ ನಂಬಿಟ್ಟು ಓಡೋಗ್ಬಿಟ್ಟಂತೆ. ಮೀನಾಕ್ಷಿ, 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 ಮೀನಾಕ್ಷಿ.